ಸಾರಿ ಗಿರಿ, ನಿಮ್ಮನ್ನೆಲ್ಲ ಮದ್ವೆಗೆ ಇನ್ವೈಟ್ ಮಾಡಕ್ ಆಗ್ಲಿಲ್ಲ. ಪರವಾಗಿಲ್ಲ ಬಿಡು ಕನಕ, ಅದ್ಯಾಕೆ ನೊಂದ್ಕೊಂತೀಯ? ನಾವೆಲ್ಲ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ವಿ. ಆದ್ರೂ ಕೊನೆ ಕ್ಷಣದಲ್ಲಿ ಆದ್ರೂ ನಾನು ನಿಮ್ಮ ಮನೆಯವ್ರನ್ನೆಲ್ಲ ಕರಿಬೇಕಾಗಿತ್ತು. ಆದ್ರೆ ಅದಕ್ಕೆ ಮಗು ಹೋಯ್ತು ಅನ್ನೋ ನೋವಲ್ಲಿ ಸೂಸೈಡ್ ಟ್ರೈ ಮಾಡಿದ್ರು. ಓ ಮೈ ಗಾಡ್, ಹೌದಾ? ಹೌದು ಗಿರಿ, ಅವ್ರನ್ನ ಉಳಿಸ್ಕೊಂಡಿದ್ದೆ ಒಂದ್ ದೊಡ್ಡ ಸಾಹಸ. ಆ ಟೆನ್ಷನ್ ಅಲ್ಲಿ ಯಾರನ್ನೂ ಕರೆಯಕ್ ಆಗ್ಲಿಲ್ಲ. ಅಂದ್ಹಾಗೆ ಚಲವ ಮಾವ ಶಾರದತ್ತ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಕನಕ. ಅವಾಗವಾಗ ನಿನ್ನ ನೆನಪಿಸ್ಕೊಳ್ತಿರ್ತೀವಿ. ನೀ ಇಲ್ಲಿಗೆ ಬಂದ್ಮೇಲೆ ನರಕಾಯತ್ನ ಅನ್ಭವಿಸ್ತೀನಿ ಅಂತ ಗೊತ್ತಾಯ್ತು. ನೀನು ಹೋಗಿ ಹೋಗಿ ಇಂಥ ವಿಷಯ ವರ್ತೃದಲ್ಲಿ ಸಿಕ್ಕಾಕ ಮುಟ್ಟಿಲ್ಲ ಕನಕ. ಅದು ಈ ನಾಟಕದ ಜನರ ಮಧ್ಯದಲ್ಲಿ ಹೇಗೆ ಬದುಕ್ತಿದ್ಯಾ? ತಾಳ್ಮೆ ಒಂದಿದ್ರೆ ಯಾವುದೇ ಪರಿಸ್ಥಿತಿನ ನಮ್ಮ ಕಡೆ ತಿರುಗಿಸ್ಕೋಬಹುದು ಗಿರಿ. ಇವತ್ತಂತ ಪರಿಸ್ಥಿತಿ ಇಲ್ಲ, ಅವೇ ಸುಧಾರಿಸಿದ್ದಾರೆ, ಪ್ರಾಣಕ್ ಪ್ರಾಣ ಕೊಡ್ತಾರೆ. ನಾನ್ ಪಟ್ಟ ಯಾತ್ನೆಗೆಲ್ಲ ಒಂದ್ ಸುಖ ಅಂತ ಸಿಕ್ಕಿದೆ. ಹೌದಾ? ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ಕನಕ? ಅಂತೂ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಗಿರಿ. ಪ್ರಿಯನ್ ಕರ್ಕೊಂಡ್ ಬರೋದ್ ಒಂದ್ ಕ್ಷಣ ಲೇಟ್ ಆಗಿದ್ರು ಅವಳ ಬದುಕೆ ಹಾಳಾಕ್ ಹೋಗ್ತಿತ್ತು. ಪರವಾಗಿಲ್ಲ ಬಿಡು ಕನಕ, ಅವಳ ಹಣಲ್ಲಿ ಈ ಮದ್ವೆ ಬರ್ದಿತ್ತಷ್ಟೇ. ಇದ್ರಲ್ಲಿ ನಾನ್ ಮಾಡಿದ್ದೇನಿಲ್ಲ. ಬಟ್ ನಿನ್ಗೊಂದ್ ವಿಷಯ ಗೊತ್ತಾ? ಏನ್ ಗಿರಿ? ಪ್ರಿಯಾನ ಚೌಟ್ರಿಯಿಂದ ಎತ್ಕೊಂಡು ಹೋಗಿದ್ದು ಯಾರು ಗೊತ್ತಾ? ಯಾರು? ಬೇರೆ ಯಾರೋ ಅಲ್ಲ ಕನಕ, ಶಿವಾನಂದ್. ವಾಟ್? ಶಿವಾನಂದ್ ಅಂಕಲ? ಹೌದು ಕನಕ, ಅವರೇ ಹುಚ್ಚಾಸ್ಪತ್ರೆ ತಪ್ಸ್ಕೊಂಡ್ಬಂದಿದ್ರು. ಅವ್ರು ಪ್ರಿಯಾನ್ ಏನಕ್ಕೆ ಕರ್ಕೊಂಡೋದ್ರು? ಪ್ರಿಯಾ ಮೇಲೆ ಏನ್ ದ್ವೇಷ ಅಂತಾನೆ ಅರ್ಥ ಆಗ್ತಲ್ಲ ಗಿರಿ. ನನಗೂ ಇದು ತುಂಬಾ ಆಶ್ಚರ್ಯ ಅನ್ಸ್ತಿದೆ. ಹುಚ್ಚಿಡಿದ ವ್ಯಕ್ತಿ ಆಸ್ಪತ್ರೆ ತಪ್ಸ್ಕೊಂಡ್ಬಂದು ಪ್ರಿಯನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ? ಪ್ರಿಯಾ ಅವ್ರಿಗೆ ಮೊದ್ಲಿಂದಾನು ಪರಿಚಯ ಇದ್ದವಳಲ್ವಾ? ಅದು ಅಲ್ದೆ ಆಕಾಶ್ನ ಇಷ್ಟಪಟ್ಟಿದ್ಲು, ಶಿವಾನಂದ್ ಅಂಕಲು ತುಂಬಾ ಆಸೆ ಇಟ್ಕೊಂಡಿದ್ರು. ಅವಳ ಮೇಲಿನ ಪ್ರೀತಿಯಿಂದ ಹಾಗ್ ಮಾಡಿರ್ಬಹುದೇನು? ಇಲ್ಲ ಕನಕ, ಅದು ಪ್ರೀತಿ ಅಲ್ವೇ ಅಲ್ಲ. ಅವರು ಅವಳನ್ನ ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ರು, ಅಲ್ಲಿ ಬಲಿ ಕೊಡೋ ತರ ಕೂರಿಸಿದ್ರು, ಕೈಯೆಲ್ಲ ಕಟಾಕಿದ್ರು. ಪ್ರಿಯನ್ನೇ ಹುಡುಕಿ ಅಷ್ಟು ಅಮಾನವಿಯಾಗಿ ನಡ್ಕೊಂತಾರೆ ಅಂದ್ರೆ ಅದಕ್ಕೆ ಬೇರೆ ಏನೋ ಬಲವಾದ ಕಾರಣನೇ ಇದೆ ಗಿರಿ. ಅವ್ರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ತಿಳ್ಕೊ, ಒಂದ್ಸಲ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಕನಕ, ಅವ್ರೆಲ್ಲಿದ್ದಾರೆ ನಾನು ತಿಳ್ಕೊಂತೀನಿ. ನಾನು ಬರ್ಲಾ? ಸರಿ ಗಿರಿ, ಟೇಕ್ ಕೇರ್, ಬಾಯ್. ಏನೆ ಚಿತ್ರ, ಇನ್ನು ಸೀರೆ ಉಟ್ಕೊಂಡು ಕುಂದಿದ್ಯಾ? ನೀನು ಯಾವ್ದಾದ್ರು ಶಾರ್ಟ್ಸೋ ಚಡ್ಡಿನೋ ಮಿಡ್ಡಿನೋ ಹಾಕೊಳ್ಳತ್ತಾನೆ? ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಯಾಕೋ ಎಂ ಜಿ ರೋಡ್ ಕ್ರಿಕೆಟ್ ರೋಡ್ ಗಾಳಿ ಬೀಸಿರೋ ಹಾಗಿದೆ. ಅಲ್ಲಿ ತನಕ ಯಾಕೆ ಹೋಗ್ಬೇಕು? ಫಾರಿನ್ ಗಾಳಿ ನಮ್ಮನೆ ಒಳಗಡೆ ಬೀಸ್ತಿದ್ಯಲ್ಲ, ಆ ಪ್ರಿಯಾ ಆದ್ರೆ 108 ಅವತಾರ ಮಾಡ್ಕೋಬಹುದು. ನೀನ್ ಮಾಡ್ಕೊಂಡ್ರೆ ತಪ್ಪೇನು ಅಂತೀನಿ? ಯಾರೋ ಏನೋ ವೇಷ ಹಾಕೊಂಡ್ ಕುಣಿತಾರೆ ಅಂತ ನಾವು ಕುಣಿಯೋದಿಕ್ಕಾಗತ್ತಾ? ಅದೇ ಫ್ಯಾಷನ್ ಆಗಿರುವಾಗ ಯಾರ ತಾನೆ ಏನ್ ಮಾಡಕ್ಕಾಗತ್ತೆ? ಹುಚ್ಚರ ಮಧ್ಯೆ ಹುಚ್ಚರ ತರ ಇದ್ರೇನೆ ಕಾಲ ಬರೋದು ತಿಳ್ಕೊ. ನೀಲ್ಕಂಠ, ಅದೆಲ್ಲ ನಮ್ಮ ಮನೇಲಿ ನಡೆಯಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಆ ಪ್ರಿಯಾ ನಿನ್ ಕಣ್ ಮುಂದೆ ನಡೆಸಿದಳಲ್ಲಕ್ಕ, ನೀನು ಸೀರೆ ಉಟ್ಕೋಬೇಕು ಹಣೆ ಕುಂಕುಮ ಇಟ್ಕೋಬೇಕು ಅಂತ ಹೇಳಿದಕ್ಕೆ ನೀನು ಮಾತಿಗೆ ಸೊಪ್ಪಾಕದ್ಲ? ಸೀರೆನೇ ಉಟ್ಕೋಬೇಕು, ಕುಂಕುಮ ಹಿಡ್ಕೋಬೇಕು, ಕಾಲ್ ಕಂಡ ತಕ್ಷಣ ಡೈ ಹೊಡಿಬೇಕು ಅನ್ನೋ ನಿರೀಕ್ಷೆ ಇಟ್ಕೋಬಿಡಿ ಅಂತ ನೀನು ಮುಕ್ಕಕ್ಕೆ ಹೊಡೆದಾಗ ಹೇಳಿದ್ಲು. ಅದೆಲ್ಲ ಹಾಳಾಗೋಗ್ಲಿ, ಹುಟ್ಟಾಗಿಂದ ಇವಳ ಅನ್ನನೇ ನೋಡಿಲ್ವಾ? ಒಳ್ಳೆ ಬಕಾಸುರಿ ತರ ತಿಂತಾ ಇದ್ಲು, ಅವಳಗಿನ್ ದೇವಗಿವ ಮೆಟ್ಟಿತ್ತಾ ಏನು? ಅಂತ ನಮ್ ಶ್ರೀಕಾಂತನ ಪರಿಸ್ಥಿತಿ ಬಾಣ್ಲಿಯಿಂದ ಬೆಂಕಿಗೆ ಹರಿದಂಗಾಯ್ತು. ಹೂನಮ್ಮ, ನಾವು ಯಾಮಾರ್ ಬಿಟ್ವಿ ಅಂತ ಅನ್ಸುತ್ತೆ. ರಿಲೇಟಿವ್ ಅಂತ ಹೇಳಿ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ವಿ. ಅಲ್ಲಮ್ಮ, ಇವಳಿಗಿಂತ ಆ ಮಧುನೇ ವಾಸಿ ಇದ್ಲು, ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತಿಲ್ವಾ ಅಮ್ಮ? ಹುಕ್ಕಣಕ, ಇವಳು ನಮ್ಗೆಲ್ಲ ಗಿಫ್ಟ್ ತಂದು ನೈಸ್ ಮಾಡಿ ಕಾಲು ಬಿದ್ದಾಗ್ಲೇ ನನಗೆ ಗೊತ್ತಾಯ್ತು ಇವಳು ಹೀಗ್ಲೇ ಹಿಂಗೆ ಮುಂದೆ ಹೇಗೆ ಅಂತ. ಕೆಮ್ಮೋನಾದ್ರೂ ನಮ್ಮೋನೇ ವಾಸಿ ಅನ್ನೋ ಗಾದೆ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ. ಅವಳ ಮನೆ ಕಾಲಿಡ್ತಿದ್ದ ಹಾಗೆ ಕನಕನ್ ಕಾಲಿಗೆ ಬೀಳಲ್ಲ ಅಂತಾಗ್ಲೇ ಗೊತ್ತಾಯ್ತು ಇವಳು ಕನಕನ್ ಕಾಲ್ ಎಳೆಯೋದಕ್ಕೆ ಬಂದಿದ್ದಾಳೆ ಅಂತ. ನಾವು ಹೊರಗಡೆಯಿಂದ ಹುಡುಗಿ ತಂದು ಅವಳು ಕನಕನ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಿದ್ರೆ ನಾವು ಅವಳಿಗೆ ಹಾಕೊಟ್ಟಿದೀವಿ ಅಂತ ಆಗ್ತಿತ್ತು. ಆದ್ರೆ ಇದು ಕನಕನ್ ಸಂಬಂಧ, ಅವಳೇ ಮುಂದೆ ನಿಂತು ಈ ಮದ್ವೆನ ಮಾಡಿದಾಳೆ, ಚಿನ್ನದ ಸೂಜಿ ಅಂತ ತಂದ್ಕೊಂಡಿದ್ದಾಳೆ. ನೋಡ್ತಾ ಇರ ಆ ಸೂಜಿ ಅವಳ ಕಣ್ಣನ್ನೇ ಹೇಗ್ ಚುಚ್ಚುತ್ತೆ ಅಂತ.
ಕನಕ ನಾನು ಹೋಗಿ ಬರ್ತೀನಮ್ಮ. ಇಷ್ಟು ಬೇಗ ಹೊರಡ್ತಿದ್ದೀರಾ? ಇಷ್ಟೊತ್ತಾಯ್ತಲ್ಲ, ಮನೇಲಿ ಮೋಹನ್ ಬೇರೆ ಒಬ್ಬರೇ ಇರ್ತಾರೆ. ಇನ್ನೇನು ಕೆಲಸ, ಹೋಗೋದೇ ವಾಸಿ. ಒಂದೆರಡು ದಿನ ಇದ್ದು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಹೋಗಕ್ಕೆ ಮನಸ್ಸಿಲ್ಲ ಕನಕ, ಆದರೆ ಏನು ಮಾಡೋದು, ಹೋಗಲೇಬೇಕಲ್ವಾ? ಅಜ್ಜಿಗೂ ಇನ್ನೊಂದು ಎರಡು ದಿನ ಇದ್ದು ಹೋಗಿ ಅಂದೆ, ಲಕ್ಷ್ಮಿನ ನೋಡ್ಕೋಬೇಕು ಅಂತ ಹೊರಟು ಹೋದ್ರು. ಕನಕ, ನಾನು ನನ್ನ ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಹೇಗೆ ಅನಿಸ್ತಿರ್ಬೇಕು ಹೇಳು. ಏನು ಹೇಳ್ತಿದ್ರ ಚಿಕ್ಕಮ್ಮ ನೀವು? ಕನಕ, ನೀನು ನನ್ನ ಮಗಳಿದ್ದಾಗೆ ಅಲ್ವಾ, ಅದಕ್ಕೆ ಹಾಗಂದೆ. ಅಯ್ಯೋ, ಇನ್ನು ಎಷ್ಟು ದಿನ ನಮ್ಮ ಈ ನಾಟಕ? ಯಾವತ್ತಮ್ಮ ನಿನ್ನ ಅಮ್ಮ ಅಂತ ಕೂಗೋದು, ನೀನು ಮಗಳೇ ಅಂತ ನನ್ನ ಬರ್ಸ್ ಹೇಳ್ತಾ ತಪ್ಕೊಳ್ಳೋದು? ಕನಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಚಿಕ್ಕಮ್ಮ. ಕನಕ, ಹೋಗೋದಕ್ ಮುಂಚೆ ನೀನ್ ನನ್ಗೊಂದು ಮಾತು ಕೊಡ್ತೀಯಮ್ಮ? ಅದೇನು ಅಂತ ಹೇಳಿ ಚಿಕ್ಕಮ್ಮ, ನೀವ್ ಕೇಳಿದ್ರೆ ಇಲ್ಲ ಅಂತೀನ. ಕನಕ, ಅಣ್ಣ ನಿನ್ನ ನನ್ನ ಕೈಲಿಟ್ಟು ಹೋದ್ರು, ಜೋಪಾನವಾಗಿ ನೋಡ್ಕೊಂತ ಹೇಳಿದ್ರು, ಆದ್ರೆ ನಿನ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನ್ ನೆಮ್ಮದಿಯಾಗಿದ್ಬಿಟ್ಟೆ. ಆದ್ರೆ ಈಗ ರಿಯಾನ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಣೆ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ತುಂಬಾ ಅಟ್ಯಾಚ್ಮೆಂಟ್ ಇತ್ತಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತದೆ. ನ್ಯಾಯವಾಗಿ ಹೇಳಬೇಕು ಅಂದ್ರೆ ಪ್ರಿಯಾ ಅಳ್ಬೇಕು, ನೀವ್ ಅಳ್ತಿದ್ದೀರಲ್ಲ. ಹಾಗಲ್ಲ ಕನಕ, ತೋರ್ ಮನೆ ಸಂಬಂಧ ಉಳಿಸ್ಕೋಬೇಕು, ಅದಿನ್ನು ಗಟ್ಟಿಯಾಗಿ ಬೆಳಿಬೇಕು ಅಂತ ಆತುರದಲ್ಲಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ಕನಕ, ಪ್ರಿಯಾ ಈ ಮನೆ ಮರ್ಯಾದೆ ಉಳಿಸುವಂತ ಸೊಸೆ ಆಗ್ತಾಳ ಅಂತ ನನಗೆ ಯೋಚನೆ ಆಗ್ಬಿಟ್ಟಿದೆ ಕಣಮ್ಮ. ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರ? ಈಗ ಅಂತದ್ ಏನಾಯ್ತು? ಕನಕ, ನೀನೇ ನೋಡ್ತಿದ್ಯಲ್ಲ, ಅವಳು ವಿವೇಕಾನೇ ಕಳ್ಕೊಂಡಿರೋಳ ತರ ವರ್ತಿಸ್ತಾ ಇದ್ದಾಳೆ. ಅವಳು ಹುಷ್ತನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಯಾವ ಅನಾಹುತ ಮಾಡಿಬಿಟ್ಟಾಳೋ ಅನ್ನೋ ಆತಂಕ ನನಗೆ ಕಾಡ್ತಿದೆ. ಕನಕ, ನಾನು ಪ್ರಿಯಾನ ನಿನ್ ಕೈಲಿಟ್ಟು ಹೋಗ್ತಾ ಇದ್ದೀನಿ, ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಮ್ಮ. ಅವಳು ಏನೇ ತಪ್ಪು ಮಾಡಿದ್ರು ಸಂಭಾಲಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡಮ್ಮ. ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ, ಇದು ಹೊಸ ಜಾಗ ಅಲ್ವಾ? ಅದು ಅಲ್ಲದೆ ನಿಮ್ಮನ್ನೆಲ್ಲ ಬಿಟ್ಟಿರ್ಬೇಕಲ್ಲ ಅಂತ ಡಿಸ್ಟರ್ಬ್ ಆಗಿದ್ದಾಳೆ, ಅದಕ್ಕೆ ಪ್ರಿಯಾ ಹಾಗಾಡ್ತಿದ್ದಾಳೆ. ಪ್ರಿಯಾನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೀವು ನಿರಾತಂಕವಾಗಿ ಹೋಗಿ ಬನ್ನಿ. ಕನಕ, ಈಗ ನನಗೆ ಸಮಾಧಾನ ಆಯ್ತು. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಚಿತ್ರ, ನಾನು ಹೊಸ ಸೊಸೆ ಪ್ರಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೊಸ ಸೊಸೆ ಫೈರ್ ಬ್ರ್ಯಾಂಡ್ ಆಗಿ ಮನೆ ಒಳಗಡೆ ಕಾಲಿಟ್ಟಿದ್ದಾಳೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಕಣೆ. ಅವಳು ನಾವು ಅನ್ಕೊಂಡಷ್ಟು ಸುಲಭವಾದ ಹುಡುಗಿ ಅಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ಮದುವೆ ಆಗೋ ತನಕ ಕನಕನ್ನ ಅಕ್ಕ ಅಕ್ಕ ಅನ್ಕೊಂಡಿದ್ಲು, ಇನ್ನೂ ಹೊಸಲು ದಾಟಿಲ್ಲ, ಆಗ್ಲೇ ಕನಕನ್ ಪಕ್ಕೆ ತಿವಿಯೋಕೆ ಶುರು ಮಾಡಿದಾಳೆ. ಚಿತ್ರ, ಇದು ಹೀಗೆ ಆಗುತ್ತೆ ಅಂತ ನಂಗೆ ಯಾವತ್ತೂ ಗೊತ್ತಿತ್ತು. ಅಂದ್ರೆ ಪ್ರಿಯಾ ನಾನ್ ತಪ್ಪು ಮಾಡಿದೆ ಅಂತ ಮೊಸಳೆ ಕಣ್ಣೀರ್ ಹಾಕಿದ್ದು, ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಟ್ಟಿದ್ದು, ಅಕ್ಕ ಅಕ್ಕ ಅಂತ ಕನಕನ್ ಸೆರ್ಗಿಟ್ಕೊಂಡು ಓಡಾಡಿದ್ದೆಲ್ಲ ಸುಳ್ಳು ಅಂತೀಯಾ? ಇನ್ನೇನ್ ಮತ್ತೆ, ಮೀನಾಕ್ಷಿ ಹೆಸರು ಸಂಬಂಧ ಇಟ್ಕೊಂಡು ಅವಳು ಈ ಮನೆ ಒಳಗಡೆ ಸೇರ್ಕೊಳ್ಬೇಕಾಗಿತ್ತು, ಅದಕ್ಕೆ ಕನಕ ಅಡ್ಡಿ ಆಗಿತ್ತು. ತನ್ನ ಬೇಳೆಕಾಳು ಏನು ಬೇಯಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕನಕನ ನಂಬಿಸೋದಕ್ಕೆ ಏನೇನ್ ಬೇಕೋ ಅದನ್ನ ಮಾಡಿದ್ಲು ಅಷ್ಟೇ. ಹೂನಮ್ಮ, ಅವಳು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾಳೆ. ಈ ಕಡೆ ಕನಕನ್ನು ಸರಿ ಮಾಡ್ಕೊಂಡ್ಲು, ಆ ಕಡೆ ಶ್ರೀಕಾಂತನೂ ಬುಟ್ಟಿಗೆ ಹಾಕೊಂಡ್ಲು. ಕನಕ ಹೇಳ್ದೆ ಹೋಗಿದ್ದಿದ್ರೆ
ಶ್ರೀಕಾಂತ ಅಷ್ಟು ಸುಲಭವಾಗಿ ಮದುವೆಗೆ ಒಪ್ಪಿಕೊತಿದ್ನ? ಆ ಕನಕ ಏನು ಮೋಡಿ ಮಾಡಿದಳೋ ಏನೋ, ನನ್ನಿಬ್ಬರು ಮಕ್ಕಳು ಆ ಕನಕನ ತಾಳಕ್ಕೆ ಉಣಿಯಂಗಾಗೋಯ್ತು. ಅಮ್ಮ, ಈಗ ಪ್ರಿಯಾ ಬಂದಿದ್ದಾಳಲ್ಲ, ಕನಕನ್ನ ದಾರಿಗೆ ತರೋದಕ್ಕೆ ಇವಳು ಒಳ್ಳೆ ಅಸ್ತ್ರ. ಸರಿಯಾಗಿ ಹೇಳಿದೆ ಕಡೆ, ಆದರೆ ಇಲ್ಲೊಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಸಮಸ್ಯೆನ? ಏನ್ ಸಮಸ್ಯೆ? ಶ್ರೀಕಾಂತ ಅಷ್ಟು ಸುಲಭವಾಗಿ ಪ್ರಿಯನ್ ಕಡೆಗೆ ಬಂದ್ಬಿಡಲ್ಲ. ಪ್ರಿಯಾ ಕನಕಂಗೆ ಟಾರ್ಚರ್ ಕೊಡ್ತಾ ಇರೋದು ನೋಡ್ಕೊಂಡು ನಾನು ಅತ್ತೆ ಆಗಿ ಸುಮ್ಮನೆ ಇರೋದಕ್ಕಾಗಲ್ಲ, ಏನಾರು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಪ್ರಿಯನ್ ಹುಚ್ಚಾಟ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ಕನಕ ಅವಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಇದಕ್ಕೇನಾರು ಒಂದು ಪ್ಲಾನ್ ಮಾಡಬೇಕು. ನನ್ನೇ ಮರಾಚದ ಕೊಟ್ಟಿದ್ರಿ, ಈಗ ನೀವು ನೋಡಿದ್ರೆ ಮಂಚಾತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ಶ್ರೀಕಾಂತ್, ಇದು ಒಂದ್ ರೂಮ, ಇಲ್ಲಂತ ಅಟ್ಮೋಸ್ಫಿಯರ್ ಇದೆಯಾ? ಯಾಕ್ ಪ್ರಿಯಾ, ಏನಾಯ್ತು? ನಾನು ದೊಡ್ಡ ಮನೆಯಲ್ಲಿ ಬೆಳೆದೋಳು, ನನ್ನ ರೂಮಲ್ಲಿ ಎಸಿ, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಕೂಲರ್, ಅಟ್ಯಾಚ್ ಬಾತು, ಬಾತ್ ಟಬ್, ಡ್ರೆಸ್ಸಿಂಗ್ ಸೂಟು ಎಲ್ಲ ಇತ್ತು. ಇಲ್ಲೇನಿದೆ? ಇದೊಂದು ರೂಮ್ ಅಂತ ಅನ್ನಿಸ್ತಾನೆ ಇಲ್ಲ, ಲಾಡ್ಜ್ ಗಿಂತ ಕಡೆಯಾಗಿದೆ. ಪ್ರಿಯಾ, ಇದು ಕಂಫರ್ಟಬಲ್ ಆಗಿ ಇದೆಯಲ್ಲ, ಏನ್ ತೊಂದರೆ ಇದೆ? ಇದು ರೂಮ್, ಬಸ್ ಸ್ಟ್ಯಾಂಡ್ ಕ್ಲಾಕ್ ರೂಮ್ ತರ ಇದೆ. ಇವತ್ತು ನಮ್ ಫಸ್ಟ್ ನೈಟ್, ಇಲ್ಲೊಂದ್ ಮಳ ಮಲಗ್ಯೋ ತಂದ ಹಾಕೋ ಯೋಗ್ಯತೆ ಯಾರಿಗೂ ಇಲ್ವಾ? ಈ ರೂಮ್ಗೊಂದು ಎಸಿ ಫಿಕ್ಸ್ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಬೇಡವಾ? ಪ್ರಿಯಾ, ಅದನ್ನೆಲ್ಲ ನಾನೇ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ನಾನು ಈ ಮನೆಗೆ ಹೊಸ್ದಾಗಿ ಬರ್ತಾ ಇದ್ದೀನಿ, ನನ್ನ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ಬೇಕು ಅಂತ ನನ್ನ ಗಂಡನಾದವನಿಗೆ ಅನಿಸಿದ್ಮೇಲೆ ಬೇರೆಯವ್ರು ಗನ್ಸೋದಕ್ಕೆ ಹೇಗೆ ಸಾಧ್ಯ? ನಾನು ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವ ಶ್ರೀಕಾಂತ್? ಪ್ರಿಯಾ, ಯಾಕೆ ಇಷ್ಟು ಅಪ್ಸೆಟ್ ಆಗ್ತೀಯಾ? ಆಡಂಬರ ವೈಭವಕ್ಕಿಂತ ಖುಷಿ ಪಡೋದಕ್ಕೆ ನಮ್ಮ ಮನಸ್ಥಿತಿ ಮುಖ್ಯ. ಎಲ್ಲ ಕೆಲಸನೂ ಅದಕ್ಕೇನೆ ಮುಂದೆ ನಿಂತ್ಕೊಂಡು ಮಾಡಿದ್ದಾರೆ. ನಮ್ಮ ರೂಮ್ನ ಶೃಂಗಾರ ಮಾಡಿ ಅಂತ ಹೇಳೋದಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ನೀವೇನು ಹೇಳೋದು, ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಜ್ಞಾನ ಇರಬೇಕು ತಾನೆ? ತಾನು ಮಾತ್ರ ಪಾಶ್ ಹೈಟೆಕ್ ರೂಮಲ್ಲಿ ಇರಬೇಕು, ನಾವು ಯಾವುದಾದ್ರೂ ಕೊಟ್ಟಿಗೆ ಮೂಲೆಯಲ್ಲಿ ಬಿದ್ದಿರಬೇಕು ಅಂತ ತಾನೆ ಅವ್ರ ಮನಸ್ಸಲ್ಲಿರೋದು. ಪ್ರಿಯಾ ಪ್ಲೀಸ್, ಅತ್ತಿಗೆ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ, ಅವ್ರು ಅಂಥವ್ರಲ್ಲ. ಅವಳು ಎಂಥವಳಾದ್ರೆ ನನಗೇನು, ನನಗೆ ನನ್ನ ಸುಖ ಸಂತೋಷನೇ ಮುಖ್ಯ, ಅದನ್ನ ಬೇರೆಯವರಿಂದ ಭಿಕ್ಷೆ ಕೇಳಿ ಪಡೆಯೋದು ನನಗಿಷ್ಟ ಆಗಲ್ಲ. ಪ್ರಿಯಾ, ನೀನ ಈ ರೀತಿ ಮಾತಾಡ್ತಾ ಇರೋದು? ಅಕ್ಕ ಅಂತ ಅತ್ತಿಗೆ ಅಷ್ಟು ಗೌರವ ಕೊಡ್ತಿದ್ದೆ, ಈಗ ಮದುವೆ ಆದ್ಮೇಲೆ ಏಕಾಏಕಿ ನಿನ್ನ ವರ್ತನೆನೇ ಬದಲಾಗ್ಬಿಟ್ಟಿದ್ಯಲ್ಲ. ಅವ್ರವ್ರ ಭಾವಕ್ಕೆ ತಕ್ಕ ಹಾಗೆ ಗೌರವ ಸಿಗತ್ತೆ, ನಾವು ಗೋಡೆಗೆಸ್ತಿದ್ದು ನಮ್ಗೆ ವಾಪಸ್ ಆಗತ್ತೆ. ಅವಳು ತಂಗಿ ಅನ್ನೋ ಪ್ರೀತಿ ಇದ್ದಿದ್ರೆ ನನಗೂ ಅಕ್ಕ ಅನ್ನೋ ಅಭಿಮಾನ ಇರ್ತಿತ್ತು, ಆದ್ರೆ ನಮ್ಮನ್ ಕೆಲ್ಸಕ್ಕೆ ಬಾರ್ದೇ ಇರತರ ಈ ತರ ಬಿಟ್ಟಿದ್ದಾಳಲ್ಲ, ಇದ್ ಅಕ್ಕ ಮಾಡೋ ಕೆಲ್ಸನ? ಹೋಗ್ಲಿ ಬಿಡು ಪ್ರಿಯಾ, ಇದೇ ರೂಮ್ ಅನ್ನ ಆಲ್ಟರ್ ಮಾಡಿಸಿದ್ರಾಯ್ತು, ಒಂದಷ್ಟು ದಿನ ಅಡ್ಜಸ್ಟ್ ಮಾಡ್ಕೋ. ಒಂದಷ್ಟು ದಿನ ಅಲ್ಲ, ಒಂದ್ ನೈಟ್ ಕೂಡ ಈ ರೂಮಲ್ಲಿ ಕಳಿಯೋದಿಕ್ಕೆ ಸಾಧ್ಯ ಇಲ್ಲ. ಎಸಿ ಟಿವಿ ಎಲ್ಲ ಎಕ್ವಿಪ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ಬೇಕು ನನಗೆ, ಜೊತೆಗೆ ವಾಸ್ತುನು ಸರಿ ಇಲ್ಲ. ವಾಸ್ತು ಮುಖ್ಯ ಅಲ್ಲ ಪ್ರಿಯಾ, ವಸ್ತು ಇಡೋದಕ್ಕೆ ಅನುಕೂಲ ಇದೆಯಾ ಅನ್ನೋದು ಮುಖ್ಯ.
ನೀನ್ ಕೇಳೋ ತರ ರೂಮ್ ಇಲ್ಲಿರೋದು ಒಂದೇ ಅದರಲ್ಲಿ ಅಣ್ಣ ಅತ್ತಿಗೆ ಇದ್ದಾರೆ ಅದನ್ನೇ ಬಿಟ್ಕೊಡಿ ಅಂತ ಕೇಳಿ ಪ್ರಿಯಾ ಏನ್ ಹೇಳ್ತಾ ಇದೀಯಾ ನಾನು ಹೋಗಿ ನೀವಿಬ್ರು ರೂಮ್ ಬಿಟ್ಟು ಆಚೆ ಹೋಗಿ ನಾವು ಇಲ್ಲಿ ಫಸ್ಟ್ ನೈಟ್ ಮಾಡ್ಕೋತೀವಿ ಅಂತ ಹೇಳೋದಾ ನೋ ನೆವರ್ ನನ್ನ ಕೈಯಲ್ಲಿ ಕೆಲಸ ಮಾಡೋಕಾಗಲ್ಲ ಪ್ರಿಯಾ ಯಾಕೆ ಮಾಡೋಕಾಗಲ್ಲ ನೀವು ಈ ಮನೆ ಮಗ ನಾನು ಈ ಮನೆ ಸೊಸೆ ಇಲ್ಲಿ ನಮಗೂ ಈಕ್ವಲ್ ರೈಟ್ಸ್ ಇದೆ ಹೊಸದಾಗಿ ಮದುವೆ ಆಗಿದೀವಿ ನಾವು ಈ ಪ್ರಿವಿಲೇಜ್ ನೆಲ್ಲ ಎಂಜಾಯ್ ಮಾಡೋದು ಬೇಡವಾ ಹಾಗಂತ ಅಣ್ಣ ಅದಕ್ಕೆನ ರೂಮ್ ಬಿಟ್ಟು ಆಚೆ ಕಳಿಸಕಾಗುತ್ತಾ ಪ್ರಿಯಾ ಅವರನ್ನೇನು ಹೋಗಿ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳಲಿಲ್ಲ ಇದೆ ರೂಮ್ ಅಲ್ಲಿ ಇರಲಿ ಇದನ್ನ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ ಯಾರು ಬೇಡ ಅಂದರು ಹೇಗಿದ್ರು ಮೂರು ಹೊತ್ತು ಕಿತ್ತಾಡ್ತಾ ಇರ್ತಾರೆ ಆ ಸವಕಲ್ ಸಂಸಾರಕ್ಕೆ ಮಾಸ್ಟರ್ ಬೆಡ್ರೂಮ್ ಬೇರೆ ಕೇಡು ನೋ ಪ್ರಿಯಾ ನೀನ್ ಏನೇ ಹೇಳಿದ್ರು ನಾನು ಹೋಗಿ ಅಣ್ಣ ಅದಕ್ಕೆನ ರೂಮ್ ಬಿಟ್ ಕೊಡಿ ಅಂತ ಕೇಳಲ್ಲ ಛೆ ನೀವೆಂತ ಪುಕ್ಕುಲ್ರಿ ನಿಮ್ಮ ಅಣ್ಣ ಏನು ಹುಲಿನ ಸಿಮ್ಮನ ನೀವು ಕೇಳಲ್ಲ ಅಲ್ವಾ ನಾನೇ ಹೋಗಿ ಕೇಳ್ತೀನಿ ಬೆಡ್ರೂಮ್ ಬಿಟ್ ಕೊಡಿ ಅಂತ ಏ ಪ್ರಿಯಾ 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 ಶ್ರೀ ನನಗೆ ಈ ರೂಮ್ ಓಕೆ ತುಂಬಾ ಚೆನ್ನಾಗಿದೆ ವಾವ್ ಪ್ರಿಯಾ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಒಳಗ್ ಬರಕ್ ಮುಂಚೆ ಬಾಗ ತಾಕ್ ಬರ್ಬೇಕು ಅನ್ನೋ ಮ್ಯಾನಸ್ ಬೇಡವಾ ಈಗ ಏಕಾಏಕಿ ರೂಮ್ ನಿಮ್ಗೆ ಬಿಡದ ಅಣ್ಣ ವಿ ಆರ್ ಸಾರಿ ಪ್ರಿಯಾ ಕಮ್ ಲೆಟ್ಸ್ ಗೋ ಶ್ರೀ ಯಾಕೆ ಹೆದರ್ಕೋತಾ ಇದ್ದೀರಾ ನೀವು ಇಲ್ಲಿ ವೆಡೆಡ್ ಕಪಲ್ಸ್ಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ಮ್ಯಾನಸ್ ಇಲ್ಲ ನಿಮ್ಗೆ ನಿಮ್ ಸ್ವಾರ್ಥ ಮುಖ್ಯ ಆಗೋಯ್ತಲ್ಲ ಪ್ರಿಯಾ ಏನ್ ವ್ಯವಸ್ಥೆ ಈ ಮನೇಲಿ ನಿಂಗೇನ್ ಕಮ್ಮಿ ಆಗಿದೆ ಕನಕ ಏನ್ ಸೌಲಭ್ಯಗಳು ಸುರಿದು ಬೀಳ್ತಿವೆ ನೀವಿಬ್ರು ಗಂಡ ಹೆಂಡತಿ ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದೀರಾ ನಮ್ ಕತೆ ಏನು ಅಂತ ಯೋಚನೆ ಮಾಡಿದ್ದೀರಾ ಯಾಕ್ ಪ್ರಿಯಾ ಏನಾಯ್ತು ಅಲ್ಲಿ ಆ ರೂಮ್ ಬಿಟ್ಕೊಟ್ಟಿದ್ದೀರಲ್ಲ ಅಲ್ಲಿನ ಗಾಳಿನ ಬೆಳಕ ಏನಿದೆ ನಾವಿಬ್ರು ಹೊಸದಾಗಿ ಮದುವೆ ಆಗಿರೋರು ಅಲ್ಲಿ ಕಾಡು ಪ್ರಾಣಿಗಳ ತರ ಕೊಳಿಬೇಕಾ ಸಾರಿ ಪ್ರಿಯಾ ನನಗಿದು ಗೊತ್ತಾಗ್ಲಿಲ್ಲ ಅದು ಹಾಳಾಗ್ ಹೋಗ್ಲಿ ಫಸ್ಟ್ ನೈಟ್ ಅಂತ ನಿಮ್ಮಿಬ್ರಿಗೂ ಒಂದು ಅರ್ಧ ಮಳೆ ಹೂ ಹಾಕೋಕ್ಕೂ ಗೊತ್ತಾಗ್ಲಿಲ್ವಾ ನೀವಿಬ್ರು ಆ ತರ ಮಾಡ್ಕೊಂಡಿದ್ರೆ ತಾನೆ ಬೇರೆಯವರಿಗೂ ಆ ರೀತಿ ವ್ಯವಸ್ಥೆ ಮಾಡೋಕ್ ಗೊತ್ತಾಗೋದು